ಹದಿನಾರು ಮಸೂದೆಗಳನ್ನು ಈ ಒಂದು ಒಂದು ಚಳಿಗಾಲದಲ್ಲಿ ಮಂಡಿಸ್ಕೊಂಡು ದಾಟಿಸ್ಕೋಬೇಕು ಅಂತೇಳಿ ನಮ್ಮ ಎನ್ ಡಿ ಎ ಅಥವಾ ನಮ್ಮ ಬಿ ಜೆ ಪಿ ಸರ್ಕಾರ ನಿರ್ಧಾರ ಮಾಡಿದೆ. ಅದಕ್ಕಾಗಿ 16 ಮಸೂದೆಗಳ ಜೊತೆಗೆ ವಕ್ಫನ್ನು ಈ ತೀವ್ರವಾಗಿ ಮೇಲಿರುತ್ತೆ ಚರ್ಚೆಗೆ ನಿಂತಿರುವಂಥ ಒಂದು ವಿಷಯ ಆಗಿದೆ. ಅದಕ್ಕಾಗಿ ವಕ್ಫ್ ಮೇಲೆ ಈ ಒಂದು ವಿಶೇಷ ಅಧಿವೇಶನ ಭಾಳಷ್ಟು ಚರ್ಚೆಯಾಗಿ ಮೋಸ್ಟ್ಲಿ ಅದು ಒಪ್ಪಿಕೊಂಡು ಹೋಗ್ತದೆ ಅಂತ ಅನಿಸ್ಬೇಕಾಗ್ತದ್ರಿ. ಯಾಕೆಂತಂದರೆ ಅದಾನೆ ಅವ್ರ ಬಗ್ಗೆ ಚರ್ಚೆ ಅಂತ ನಡೀಬೋದಿಲ್ಲ ಅಂತಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಇದು ಆಗಬೇಕಾಗಿತ್ತು ಅದು ಆಗುವುದಿಲ್ಲ. ಮುಂದೆ ಅದೇ ಕಾಲಕ್ಕೆ ಇನ್ನುಳಿದ ಅನೇಕ ವಿಷಯಗಳು ಇದ್ದಾವಿತ್ತಿರಲ್ಲ, ಅದರಲ್ಲೂ ಮುಖ್ಯವಾಗಿ ಮಣಿಪುರ ಬಗ್ಗೆ ವಿರೋಧ ಪಕ್ಷಗಳು ದೂಡದೆ ಕೇಳುವಂಥ ಪ್ರಸಂಗದ ಈಗಾಗಲೇ ರಾಜನಾಥ್ ಸಿಂಗರ ಸರ್ವಪಕ್ಷಗಳ ಸಭೆಯಲ್ಲಿ ಈ ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ಸಿಗರು ಮತ್ತು ಇಂಡಿಯಾದವರು. ಇಲ್ಲ, ಇದರಲ್ಲೇ ಚರ್ಚೆ ಆಗಬೇಕು ಮಣಿಪುರದ್ದು ಅಂತೇಳಿ, ಮಣಿಪುರ ಮತ್ತು ಅದರ ಜೊತೆಗೆ ಅದಾನಿಯವರು ಎರಡು ಮುಖ್ಯ ವಿಷಯ ತೆಗೆದುಕೊಂಡಿದ್ದಾರೆ ಅವರು. ಬಟ್ ಇವು ಎರಡು ವಿಷಯಗಳನ್ನು ತೇಲಿಸಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಒಂದು ಮಾತ್ರ ನೆನ್ಪಿಡಬೇಕಾಗಿದ್ದೇನಪ್ಪ ಅಂತಂದ್ರೆ, ಮಣಿಪುರವನ್ನು ಎಷ್ಟು ನೀವು ಬಿಡ್ತೀರಿ ಅಷ್ಟು ತೊಂದರೆ ಅದ. ಯಾಕಂದರೆ ಅದು ಬಾರ್ಡರ್ ಸ್ಟೇಟ್, ಅದರಲ್ಲೂ ಈಗಾಗಲೇ ಚೈನಾ ಈಗ ಚರ್ಚೆ ಮಾಡಿದಂಗೆ ಬರ್ಮಾದನ್ನ ಅಂದರೆ ಮ್ಯಾನ್ಮಾರ್ನ ಹಿಡ್ಕೊಂಡದ, ನಮ್ಮ ಅಫ್ಘಾನಿಸ್ತಾನ ನಮ್ಮ ಪಾಕಿಸ್ತಾನದಲ್ಲಿ ನಿಂತು ಮುಗಿದೋಯ್ತು. ಜೊತೆಗೆ ನಮ್ಮ ಪೂರ್ವ ಪಾಕಿಸ್ತಾನ ಕರಿತಾ ಇದ್ದೀವಿ ಬಾಂಗ್ಲಾದೇಶ್, ಅಲ್ಲೂ ಸಹಿತ ಎಂಟ್ರಿ ಹೊಡೆದ್ರೆ ಪೂರ್ವ ಪಾಕಿಸ್ತಾನ ನಡೆಯುತ್ತಿರುವಂಥ ಬಾಂಗ್ಲಾ ಇವತ್ತು ನಿಧಾನಕ್ಕೆ ಅದು ಚೈನಾದ ಕಡೆ ವಾಲ್ತಾ ಇದೆ, ಪಾಕಿಸ್ತಾನ ಕಡೆ ವಾಲ್ತಾ ಇದೆ. ಇವೆಲ್ಲ ದೃಷ್ಟಿಕೋನ ಇಟ್ಕೊಂಡು ಮಣಿಪುರ ಏನು ಉರಿತಾ ಇದೆ ಅದು ಅದನ್ನು ಶಾಂತಿ ಮಾಡೋದು ಭಾಳ ಮಹತ್ವದ ರಾಷ್ಟ್ರದ ಏಕತೆಯ ದೃಷ್ಟಿಯಿಂದ ಅದರ ಬಗ್ಗೆ ಚರ್ಚೆ ಆಗಬೇಕು. ಇನ್ನು ಅದಾನಿ ಬದಲಾಗಿದ್ದು ಕೋರ್ಟ್ ತೆಗೆದುಕೊಳ್ತಾ ಇದೆ ನಿರ್ಧಾರ, ಇಲ್ಲಿ ಕೋರ್ಟ್ ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ಏನು ಮಾಡೋದು ನೋಡಬೇಕು. ಮೋಸ್ಟ್ಲಿ ಇದು ಪಾರ್ಲಿಮೆಂಟ್ದಲ್ಲಿ ಚರ್ಚೆಗೆ ಬಂದರೂ ಸಹಿತ ಅದನ್ನು ತೀರಿಸಿ ದಾಟಿಸುವಂಥ ಭಾಳಷ್ಟು ಲಕ್ಷಣಗಳು ಎದ್ದು ಕಾಣ್ತಾ ಇದ್ದಾವೆ. ಯಾಕಂದರೆ ಸಪೋಸ್ ಏನಾದರೂ ಮಹಾರಾಷ್ಟ್ರದಲ್ಲೇ ಇಂಡಿಯಾ ಸರ್ಕಾರ ಆಗಿದ್ದರೆ ಮಾತ್ರ ಚಿತ್ರ ಬದಲಾಗ್ತಿತ್ತು ಅಂಥೇಳಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಇವತ್ತು. ಯಾಕಂತಂದರೆ ಇವತ್ತು ಕಾರ್ಪೊರೇಟ್ ನಿಂತಿದ್ದೇನೆ ಮುಂಬೈ ಮೇಲೆ, ಮುಂಬೈಯಲ್ಲಿ ಈ ದೇಶದ 500ಕ್ಕೂ ಹೆಚ್ಚು ಕಾರ್ಪೊರೇಟ್ಗಳು ಅಲ್ಲಿದ್ದಾರೆ, ವಸ್ತು ಹೋಗಿದ್ದಾರೆ. ಅವರು ಇವತ್ತು ಈ ದೇಶ ನಡೆಸ್ತಾ ಇದ್ದಾರೆ ಸಹಿತ ಎಲ್ಲರಿಗೂ ಕಣ್ಣಿಗೆ ಕಾಣುತ್ತೆ ಅಂತ ಸತ್ಯ ಆಗಿದೆ. ಬಟ್ ಜನ ಅದನ್ನು ಒಪ್ಕೊಂಡಿದ್ದಾರೆ, ಇವತ್ತು ಜನ ಒಪ್ಕೊಂಡ ಮೇಲೆ ಅಲ್ಲಿ ಪ್ರಶ್ನೆ ಫುಲ್ ಸ್ಟಾಪ್ ಇದ್ದಂಗೆ. ಆದರೂ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶಗಳಿದ್ದಾವೆ, ಪ್ರಶ್ನೆ ಮಾಡೋದಕ್ಕೆ ವಿರೋಧ ಪಕ್ಷಗಳು ಗಟ್ಟಿಯಾಗಬೇಕು, ಹೋರಾಟ ಮಾಡಬೇಕು ಅನ್ನೋದು ಬೇರೆ. ಆದರೆ ಈ ಒಂದು ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ನಾವು ಒಂದು ವಿಷಯವನ್ನು ಮುಖ್ಯವಾಗಿ ಹೇಳಬೇಕಾಗಿದೆ ಏನಪ್ಪ ಅಂತಂದರೆ, ಇವತ್ತು ಎನ್ ಡಿ ಎ ಬಲಿಷ್ಠ ಆಗೋ ಜೊತೆಗೆ ಮತ್ತು ಇವತ್ತು ಆರ್ ಎಸ್ ಎಸ್ ಭಾಳ ಮಹತ್ವದಿಲ್ಲ. ಆರ್ ಎಸ್ ಎಸ್ ಹಿಂದೆಂದಿಗಿಂತಲೂ ಇನ್ನೂ ಫೋರ್ಸ್ ಮಾಡಿಕೊಂಡು ಇನ್ನಷ್ಟು ತನ್ನ ಒಂದು ಕಬಂಧ ಭಾವವನ್ನು ಇಡೀ ದೇಶ ತುಂಬ ಎಲ್ಲ ಕಡೆ ಹಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡೋದು ಎರಡು ಮಾತ್ರ ಇಲ್ಲ. ಯಾಕಂತಂದರೆ ಇಲ್ಲಿ ಮೋದಿಯವರು ಶಾಶ್ವತ ಅಲ್ಲ, ಒಂದು ಸಿದ್ಧಾಂತದ ಇಲ್ಲ, ಆರ್ ಎಸ್ ಎಸ್ ಸಿದ್ಧಾಂತದ ಇಲ್ಲಿ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಸರಸಂಚಾಲಕರಾಗಿರ್ಬೋದು ಮೋಹನ್ ಭಾಗವತರು ಅಥವಾ ಇನ್ನುಳಿದವರಾಗಿರ್ಬೋದು, ಇವರು ನೆಪ ಮಾತ್ರ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಾ ಆಗ್ತಾ ಹೋಗ್ತಾ ಇರ್ತಾರೆ ಅವರು. ಅದು ಸಿದ್ಧಾಂತದಲ್ಲ, ಆ ಸಿದ್ಧಾಂತ ಮಾತ್ರ ಬದಲಾಗುವುದಿಲ್ಲ ಅವರು. ಯಾಕಂದರೆ ಆ ಸಿದ್ಧಾಂತ ವಿಶೇಷವಾಗಿ ಇಲ್ಲಿಯ ಏನಪ್ಪ ಅಂದ್ರೆ ಒಂದು ವ್ಯಾಪಾರಿ ವರ್ಗ ಆಗಿರ್ಬೋದು, ಕಾರ್ಪೊರೇಟ್ ವರ್ಗ ಆಗಿರ್ಬೋದು, ಇನ್ನುಳಿದ ವರ್ತನೆಯಲ್ಲಿ ಒಂದಿಷ್ಟು ಮೇಲ್ವರ್ಣೀಯ ಜನ್ಯ ಜಾತಿಗಳ ಜೊತೆಗೆ ಮತ್ತು ಮೇಲ್ವರ್ಗದ ಜೊತೆಗೆ ಹೆಚ್ಚು ಸಂಪರ್ಕ ಇರುವುದರಿಂದಾಗಿ ಈ ದೇಶದ 10% ಜನರಿಗೆ ಹೆಚ್ಚು ಒತ್ತು ಕೊಟ್ಟ, ಅದರ ಜೊತೆಗೆ ಇನ್ನುಳಿದ 90% ಜನರನ್ನು ಸಹ ತಮ್ಮೊಳಗೆ ತಮ್ಮ ಸಿದ್ಧಾಂತದೊಳಗೆ ಅದರಲ್ಲೂ ಇವತ್ತು ಹಿಂದೂ ಮುಸ್ಲಿಂ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಹೋಗಿದ್ದು. ಈಗಾಗಲೇ ಸಿದ್ಧಾಂತ ವಿಷಯ ಬಂದಲ್ಲಿ ವಿಶೇಷವಾಗಿ ಆರ್ ಎಸ್ ಎಸ್ ತನ್ನ ಮೂಲಭೂತ ಸಿದ್ಧಾಂತ ಈಗ ನಿಮ್ಗೆ ಗೊತ್ತಿದ್ದಂಗೆ ಮೇಲ್ವರ್ಣೀಯ ಜನ್ಯ ಜಾತಿಗಳು ಜೊತೆಗೆ ಮೇಲ್ವರ್ಗದ ಜೊತೆಗೆ ಹೆಚ್ಚಿಗೆ ನಾವು ಕನಿಸ್ಕೊಂಡಿದ್ದೀವಿ ನೋಡ್ತಾ ಬಂದಿದ್ದೀವಿ. ಈಗಾಗಲೇ ಸಹಿತ ಕಾರ್ಪೊರೇಟ್ ಪರ ಇದ್ದಂಥ ದೃಷ್ಟಿಕೋನ ಇಟ್ಕೊಂಡಿದ್ದೀವಿ. ಆ ಎಲ್ಲ ನೆಲೆಯಲ್ಲಿ ಆರ್ ಎಸ್ ಎಸ್ ಇನ್ನಷ್ಟು ಈ ಮಧ್ಯಮ ವರ್ಗದ ಮತ್ತು ಮೇಲ್ವರ್ಗದ ಜೊತೆಗೆ ಮೇಲ್ವರ್ಣೀಯ ಜನ್ಯ ಜಾತಿಗಳ ತನ್ನ ತೆಕ್ಕೆ ತೆಗೆದುಕೊಂಡು ಈಗ ಇಡೀ ದೇಶ ತುಂಬ ವ್ಯಾಪಿಸುವಂಥ ಕೆಲಸವನ್ನು ಅದು ಮಾಡಲಿಕ್ಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಈಗಾಗಲೇ ಕಾಂಗ್ರೆಸ್ಗೆ ಆರೋಪ ಮಾಡ್ತಾ ಇದ್ದಾರೆ, ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರಪ್ಪ ಅಂತೇಳಿ, ಹಾಂ ವಿಭಜಿಸ್ತಾ ಇದ್ದಾರೆ ಅಂದರೆ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ ಮಾಡಲಿ. ಬಟ್ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಭಾಳಷ್ಟು ಸೂಕ್ಷ್ಮ ಗಮನಿಸಿದಾಗ ಮೋದಿಯವ್ರಿಗಿಂತಲೂ ಆರ್ ಎಸ್ ಎಸ್ ಇದ್ದು ಇವತ್ತು ನಿರ್ಧಾರ ಮಾಡಿದೆ ಯಾವುದೇ ಪ್ರಸಂಗದಲ್ಲಿಯೂ ಅಧಿಕಾರವನ್ನು ಇನ್ನುಳಿದವರು ಬಿಟ್ಟುಕೊಡೋ ಹಾಗಿಲ್ಲ. ಇಂಥ ಸಂದರ್ಭದಲ್ಲಿ ರಾಹುಲ್ರ ಜವಾಬ್ದಾರಿ ಸಹಿತ ಭಾಳಷ್ಟು ಆಗ್ತದೆ. ಯಾಕಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕರು ಹೌದು, ಜೊತೆ ದೊಡ್ಡ ಪಕ್ಷವನ್ನು ಕಟ್ಕೊಂಡಿದ್ದಾರೆ ಅವರು. ಇನ್ನು ಕೇವಲ ಸಂವಿಧಾನವನ್ನು ಮತ್ತೆ ತೋರಿಸ್ಕೊಂಡು ಈ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು, ಜೊತೆಗೆ ಇ ವಿ ಎಮ್ಗಳ ಬಗ್ಗೆ ಇರುವ ಇನ್ನೂ ಟೀಕಾ ಮಾಡಲಿ ಮತ್ತೇನೋ ಮಾಡಲಿ. ಎಲೆಕ್ಷನ್ ಕಮಿಷನ್ ಅಂತ ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದಂಗೆ ಆಡಳಿತ ಅರುಣ ಪಕ್ಷದ ಪರ ಇರುವುದರಲ್ಲಿ ಇದೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಬಂದದ. ನ್ಯಾಯಾಂಗ ಸಹಿತ ಕೆಲವು ಸಂದರ್ಭಗಳಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಹೆಲ್ಪ್ ಮಾಡ್ತಾ ಬಂದದ್ದು. ಹೀಗಾಗಿ ಒಟ್ಟಾರೆಯಾಗಿ ಆರ್ ಎಸ್ ಎಸ್ ಇದ್ದಿದ್ದು ಸುಲಭವಾಗಿ ವಿರೋಧಿಗಳು ಅಧಿಕಾರ ಬಿಟ್ಟುಕೊಡೋದ್ರಲ್ಲ ತನ್ನ ಮನಸ್ಸನ್ನು ಮಾಡಿಕೊಂಡಿಲ್ಲ. ಆದಷ್ಟು ಗಟ್ಟಿ ಮಾಡಿಕೊಂಡು ಬಿ ಜೆ ಪಿಯನ್ನು
ಮುಂದುವರ್ಸ್ಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಅದು ಬಂದಿದ್ದರಿಂದಾಗಿ ಇವತ್ತು ನಿಜವಾದ ಕಾಂಪಿಟೇಷನ್ ಮೋದಿ ವರ್ಸಸ್ ರಾಹುಲ್ ಅಲ್ಲ, ರಾಹುಲ್ ವರ್ಸಸ್ ಆರ್ ಎಸ್ ಎಸ್ ಆಗಿ ಪರಿವರ್ತನೆ ಆಗ್ತಾ ಇದೆ ಈ ಎಲ್ಲ ದಿಶೆಯಲ್ಲಿ. ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಗೆಲುವು ಮೋದಿಯವ್ರ ಗೆಲುವು ಅನ್ನೋದು ಅದು ಆರ್ ಎಸ್ ಎಸ್ ಗೆಲುವು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಆದರೂ ಇನ್ನೂ ಇಡೀ ದೇಶವ್ಯಾಪಿ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗಿಲ್ಲ. ಲಕ್ಷಕ್ಕೂ ಹೆಚ್ಚು ಶಾಖೆಗಳಿದ್ದಾವೆ ಅಂತ ಹೇಳುವಂಥ ಒಂದು ಏನು ಮಾತುಗಳಿದ್ದಾವೆ ಆರ್ ಎಸ್ ಎಸ್ ಬದಲಾಗಿ. ಅದು ಇಲ್ಲೇ ಜಾರ್ಖಂಡದಲ್ಲೇ ಒಂದಿಷ್ಟು ಎಡವಿದ್ದನ್ನು ನೋಡಿದಾಗ ಅಥವಾ ಮುಟ್ಟಲಾರ್ದನ್ನು ನೋಡಿದಾಗ ಇನ್ನೂ ಒಂದು ಸ್ವಲ್ಪ ಇಲ್ಲೇ ನಾವು ಏನು ರಾಹುಲ್ ಹಿಡ್ಕೊಂಡು ಹೊರಟಿದ್ದಾರೆ ಈ ಒಂದು ಒ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿಗಳನ್ನು ಆ ಹಿನ್ನೆಲೆಯಲ್ಲಿ ಹೋಗುವುದಷ್ಟೇ ಅಲ್ಲ, ಇನ್ನೂ ಪಾದಯಾತ್ರೆಗಳ ಮೇಲೆ ಪಾದಯಾತ್ರೆ ಮಾಡೋ ಜೊತೆಗೆ ಜನಸಂಪರ್ಕವನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಇನ್ನಷ್ಟು ವಿಶ್ವಾಸಕ್ಕೆ ರೈತರನ್ನು ತೆಗೆದುಕೊಂಡು ರೈತರ ಸಮಸ್ಯೆಯನ್ನು ಎತ್ತಿ ತೆಗೆದುಕೊಂಡು ಅವರಿಗೆ ಏನಪ್ಪ ಅಂದ್ರೆ ವಿಶೇಷವಾಗಿ ಅವ್ರ ಬೇಡಿಕೆ ಅಂತ ಏನು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಥವಾ ಸಪೋರ್ಟಿಂಗ್ ಪ್ರೈಸ್ ಎಮ್ ಎಸ್ ಪಿ ಕಾನೂನು ಮಾಡೋ ದಿಶೆಯಲ್ಲಿ ರೈತರ ಪರವಾಗಿ ಇನ್ನಷ್ಟು ಮೂಮೆಂಟ್ ಜೋರು ಮಾಡಿಕೊಂಡ್ರೆ ಮೋಸ್ಟ್ಲಿ ಕಾಂಗ್ರೆಸ್ಗೆ ಒಂದು ಹೊಸ ಒಂದು ಅಧ್ಯಾಯ ಶುರು ಆಗ್ಬೋದು. ಜೊತೆಗೆ ತಮ್ಮ ಸೇವಾ ಸಮಿತಿ ಅಂತ ಹಿಂದಾದರೂ ಇತ್ತು ನೀವು ಗೊತ್ತ ಸೇವಾ ದಳ ಅದನ್ನು ಇನ್ನೂ ಬರಿಷ್ಠ ಮಾಡ್ಕೊಳ್ಳೋಂಥ ಸಮಯ ಈಗ ಬಂದದಂತೇಳಿ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಏನಪ್ಪ ಅಂತಂದರೆ ಅದರ್ಸ್ ಮತ್ತು ಆರ್ ಎಸ್ ಎಸ್ ಇವರು ನಡೆದಂಥದ್ದು, ಒಂದು ಕಡೆ ರಾಹುಲು ಇನ್ನೊಂದು ಕಡೆ ಆರ್ ಎಸ್ ಎಸ್ ನಿಂತದ. ಇವರಲ್ಲಿ ಯಾರು ಗೆಲ್ಬೋದು? ಇಂಡಿಯಾ ಸಂಘಟನೆಯಲ್ಲೂ ಸಾಕಷ್ಟು ಒ ಬಿ ಸಿ ಇದ್ದಾರೆ, ಅದರ ಜೊತೆ ಮೈನಾರಿಟಿನೂ ಇದ್ದಾರೆ, ಎಲ್ಲರೂ ಇದ್ದಾರೆ, ಅವ್ರದ್ದು ಹಾಕ್ಕೊಳ್ಬೇಕು. ಅದಕ್ಕೆ ದೇಶದ ಅಭಿವೃದ್ಧಿನೂ ಆಗಬೇಕು. ಈ ದಿಸೆಯಲ್ಲಿ ಏನಾದರೂ ಈ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಷನ್ ಮಾಡೋ ಜೊತೆಗೆ ಒಂದು ಹೊಸ ಒಂದು ಏನಪ್ಪ ಅಂತಂದರೆ ಪ್ರಯತ್ನವನ್ನು ಇವತ್ತು ರಾಹುಲ್ ಮತ್ತು ಸಂಘಟನೆ ಮುಂದೆ ಬಂದಂಥ ಅನ್ನೋದು ಅಷ್ಟು ಸಿಗ್ತದೆ. ಬಟ್ ಪಾರ್ಲಿಮೆಂಟ್ನಲ್ಲಿ ಮಾತ್ರ ಈ ಅದಾನಿ ಬಗ್ಗೆ ವಿಶೇಷವಾಗಿ ಭಾಳಷ್ಟು ಚರ್ಚೆ ಆಗಲಿಕ್ಕಿಲ್ಲ, ತೇಲಿಸ್ಕೊಂಡು ಹೋಗುವಂಥ ಸಾಧ್ಯ ಆಗ್ತದೆ. ಮಣಿಪುರ ಸಲುವಾಗಿ ಸಹಿತ ಅಷ್ಟ ಆಗ್ಬೋದು. ಆ ಎಲ್ಲ ನೆಲೆಯಲ್ಲಿ ಈ ಒಂದು ರಾಜ್ಯ ಸರ್ಕಾರಗಳ ಚುನಾವಣೆಯಲ್ಲಿ ಹಿಂದುತ್ವ ಅಂದರೆ ಇಟ್ ಮೀನ್ಸ್ ಆರ್ ಎಸ್ ಎಸ್ ಗೆಲುವನ್ನು ಸಾಧಿಸಿದೆ. ಯಾಕಪ್ಪ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಹಿಂದೆ ಸರಿದವರು ಮೋದಿಯವ್ರ ಸಲುವಾಗಿ ಮೋದಿಯವರು ಅವರಲ್ಲೂ ಸಹ ನಾವು ಸ್ವಯಂ ಗೆಲ್ತೀವಿ ಅನ್ನೋಂಥ ಅಹಂಕಾರ ಬಂದಿದ್ದಕ್ಕಂಥದ್ದು ಅವರಿಗೆ ಅದನ್ನು ಮುರಿಯುವ ಸಲುವಾಗಿ ಅವ್ರ ಪಾಠ ಕಲಿಸುವ ಸಲುವಾಗಿ ಒಂದಿಷ್ಟು ಹಿಂದೆ ಸರಿದಿತ್ತು ಆರ್ ಎಸ್ ಎಸ್. ಬಟ್ ಇವತ್ತದು ಪೂರ್ಣ ಪ್ರಮಾಣದಲ್ಲಿ ಹೋರಾಟಕ್ಕೆ ಸಜ್ಜಾಗಿದೆ. ಹೀಗಾಗಿ ನಮ್ಮ ಕಾಂಗ್ರೆಸ್ ಮತ್ತು ಇಂಡಿಯಾ ಸಂಘಟಕರ ಮುಂದೆ ಒಂದು ದೊಡ್ಡ ಒಂದು ಸವಾಲದ ಇವತ್ತು ಆರ್ ಎಸ್ ಎಸ್ದು. ಅದನ್ನು ಯಾವ ರೀತಿ ಎದುರಿಸ್ತಾರೆ ಈ ಒಂದು ಈ ಪಾರ್ಲಿಮೆಂಟ್ರಿ ಈ ಇದರಲ್ಲೇ ಸೆಷನ್ದಲ್ಲೇ ಜೊತೆಗೆ ಮುಂದಿನ ದಿನಗಳಲ್ಲಿ ಅನ್ನೂ ಸಹಿತ ಅಷ್ಟೇ ಕುತೂಹಲಕಾರಿಯಾಗಿದೆ. ಅದೇನೋ ಆಗಲಿ ಇದು ಈ ಈ ಒಂದು ಪಾರ್ಲಿಮೆಂಟ್ ಚಳಿಗಾಲದ ಸಮಾವೇಶದಲ್ಲೇ ಮೋಸ್ಟ್ ಪ್ರೊಬಬ್ಲಿ ಈ ಅದಾನಿ ಮತ್ತು ಮಣಿಪುರ ಮೇಲಕ್ಕೆ ಬರಲಾರದ 16 ಜೊತೆಗೆ ವರ್ಕ್ ಮೋಸ್ಟ್ಲಿ ಈ ಸಂದರ್ಭದಲ್ಲಿ ಮಸೂದೆ ಪಾಸ್ ಅವು ಎಲ್ಲ ಸಾಧಿಸ್ಕೊಳ್ಳಿ ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ ಏನೇನಾಗ್ತದೆ ನೋಡು ನಾವು ನೀವು ಅಂಥೇಳಿ ಇವತ್ತಂತೆ ಆರಾಮ ಆಗಿದೆ ಒಳ್ಳೇದಾಗಲಿದೆ ಅಂತ ಹೇಳ್ತಾ ಈ ಮಾತು ಇಲ್ಲೇ ಮುಗಿಸ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ ಜೊತೆಗೆ ನೀವು ಇದನ್ನು ಸಬ್ಸ್ಕ್ರೈಬ್ ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಎಸ್ 16 ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.